हेलो नमस्ते, वेलकम टू सक्षम मीडिया यूट्यूब चैनल। सो मोदी वीडियो ना नहीं लाइक हाँ चैनल इन सब्सक्राइब मिले कूड़े एलू सब्सक्राइब मे। सो बिग बॉस ना ऐलने वार आलमोस्ट मुक्त इन वार बिग बॉस आचे होते जन नॉमिनेट आगे इन जन नॉमिनेशन यार नोड़ता हे स्ने प्रताप नम्रता विनय तुकाली संतोष संगीता सिरी नीतु एंड तनिषा। सो इवर वार बिग बॉस आचे बरल ಇದೀಗ ಕಿಚ್ಚ ಸುದೀಪ್ ರವರು ನಾಲ್ಕು ಜನರನ್ನ ಸೇವ್ ಮಾಡಿದ್ದಾರೆ, ಇನ್ನು ಐದು ಜನ ನಾಮಿನೇಷನ್ ಅಲ್ಲಿ ಹಾಗೆ ಇದ್ದಾರೆ। ಸೊ ಇನ್ನು ಈ ವಾರದ ಸ್ಪೆಷಲ್ ಏನಪ್ಪ ಅಂತಂದ್ರೆ ಓಟ್ ವೈಸ್ ಈ ವಾರ ಸೇವ್ ಮಾಡ್ತಾ ಹೋಗ್ತಾರೆ। ಸೊ ಹೈಯೆಸ್ಟ್ ಓಟ್ ಯಾರಿಗೆ ಬಿದ್ದಿರುತ್ತೋ ಅವರು ಸೇಫ್ ಆಗ್ತಾರೆ। ಸೊ ಅದಾದ್ನಂತ ಸೆಕೆಂಡ್ ಪ್ಲೇಸ್ ನಲ್ಲಿ ಯಾರಿದಾರೋ ಅವರು ಸೇಫ್ ಮಾಡ್ತಾ ಹೋಗ್ತಾರೆ। ಸೊ ಈ ರೀತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಈ ವಾರ ಸೇವ್ ಮಾಡ್ತಾ ಹೋಗ್ತಾರೆ ಅಂಡ್ ಅವರು ಕೂಡ ಇದನ್ನ ಹೇಳಿದ್ದಾರೆ। ಸೊ ಇನ್ನು ಹೈಯೆಸ್ಟ್ ಓಟ್ ಯಾರಿಗೆ ಬಿದ್ದಿದೆ ಅಂತ ಇದೀಗ ನೋಡ್ತಾ ಹೋದ್ರೆ ಪ್ರತಾಪ್ ರವರಿಗೆ ಈ ವಾರ ಹೈಯೆಸ್ಟ್ ಓಟ್ ಬಿದ್ದಿದೆ। ಸೊ ಇದರಿಂದಾಗಿ ಇವರು ಮೊದಲನೇದಾಗಿ ಸೇವ್ ಆಗ್ತಾರೆ। ಅದಾದ ನಂತರ ಇಲ್ಲಿ ತನಿಷಾ ರವರಿಗೆ ಹೈಯೆಸ್ಟ್ ಓಟ್ ಬಿದ್ದಿದೆ। ಸೊ ಇವರು ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ದಾರೆ। ಸೊ ಇವರು ಸೆಕೆಂಡ್ ಆಗಿ ಇಲ್ಲಿ ಸೇವ್ ಆಗ್ತಾರೆ। ಸೊ ಇನ್ನು ಮೂರನೇ ಪ್ಲೇಸ್ ನಲ್ಲಿ ಬಂದ್ಬಿಟ್ಟು ಸಂಗೀತಾ ಶೃಂಗೇರಿ ಅವರಿದ್ದಾರೆ। ಸೊ ಪ್ರತಾಪ್ ಅಂಡ್ ತನಿಷಾ ಅವರನ್ನ ಬಿಟ್ಟು ಹೈಯೆಸ್ಟ್ ಓಟ್ ಇಲ್ಲಿ ಸಂಗೀತಾ ಅವರಿಗೆ ಬಂದಿದೆ। ಸೊ ಇದರಿಂದಾಗಿ ಇವರು ಮೂರನೇ ಪ್ಲೇಸ್ ನಲ್ಲಿ ಇದ್ದಾರೆ। ಸೊ ಇದೀಗ ನಾಲ್ಕನೇ ಪ್ಲೇಸ್ ನಲ್ಲಿ ಬಂದ್ಬಿಟ್ಟು ವಿನಯ್ ಅವರು ಇದ್ದಾರೆ। ಸೊ ಸಂಗೀತಾ ಅವರ ನಂತರ ಇದೀಗ ವಿನಯ್ ಅವರು ನಾಲ್ಕನೇ ಪ್ಲೇಸ್ ನಲ್ಲಿ ಇದ್ದಾರೆ। ಸೊ ಇನ್ನು ಐದು ಜನ ಡೇಂಜರ್ ಝೋನ್ ನಲ್ಲಿ ಹಾಗೆ ಇದ್ದಾರೆ, ಇದೀಗ ನಾಲ್ಕು ಜನ ಸೇಫ್ ಆಗಿದ್ದಾರೆ। ಯಾರ್ಯಾರಪ್ಪ ಅಂತಂದ್ರೆ ಸ್ನೇಹಿತ್, ನಮ್ರತಾ, ತುಕಾಲಿ ಸಂತೋಷ್, ಸಿರಿ ಅಂಡ್ ನೀತು ಅವರು। ಸೊ ಇವರಲ್ಲಿ ಇದೀಗ ಐದನೇ ಪ್ಲೇಸ್ ನಲ್ಲಿ ಅಥವಾ ಐದನೇ ಹೈಯೆಸ್ಟ್ ಯಾರಿಗೆ ಓಟ್ ಬಿದ್ದಿದೆ ಅಂತ ಇದೀಗ ನೋಡ್ತಾ ಹೋದ್ರೆ ತುಕಾಲಿ ಸಂತೂರ್ ಅವರಿಗೆ। ಹೌದು, ಇದೀಗ ಐದನೇ ಪ್ಲೇಸ್ ನಲ್ಲಿ ತುಕಾಲಿ ಸಂತೂರ್ ಅವರು ಸೇಫ್ ಆಗ್ತಾರೆ। ಸೊ ಇನ್ನು ಆರನೇದಾಗಿ ಯಾರು ಸೇಫ್ ಆಗ್ತಾರೆ ಅಂತ ನೋಡೋದಾದ್ರೆ ನಮ್ರತಾ ಅಂಡ್ ಸಿರಿ ಅವರ ಮಧ್ಯೆ ಕಾಂಪಿಟೇಷನ್ ಇದೆ। ಸೊ ಇವರು ಇಬ್ಬರಲ್ಲಿ ಯಾರು ಕೂಡ ಈ ವಾರ ಸೇಫ್ ಆಗ್ಬೋದು। ಸೊ ಇದೀಗ ಬಾಟಮ್ ಟೂ ನಲ್ಲಿ ಯಾರ್ಯಾರು ಇದಾರಪ್ಪ ಅಂತ ಇದೀಗ ನೋಡ್ತಾ ಹೋದ್ರೆ ನೀತು ಅಂಡ್ ಸ್ನೇಹಿತರವರು, ಹೌದು, ಇವರಿಬ್ಬರಲ್ಲಿ ಯಾರು ಕೂಡ ಈ ವಾರ ಬಿಗ್ ಬಾಸ್ ನಿಂದ ಆಚೆ ಹೋಗ್ಬೋದು। ಇನ್ನು ಕೆಲವೊಂದು ಮಾಹಿತಿಗಳ ಪ್ರಕಾರ ಅಂಡ್ ಅನಾಲಿಟಿಕ್ಸ್ ನ ಪ್ರಕಾರ ಈ ವಾರ ನೀತೂರ್ ಅವರು ಬಿಗ್ ಬಾಸ್ ನಿಂದ ಆಚೆ ಹೋಗ್ಬೋದು ಎಂಬ ಮಾಹಿತಿ ಇದೀಗ ತಿಳಿದು ಬಂದಿದೆ। ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ನಿಂದ ಯಾರು ಆಚೆ ಬರಬೇಕಿತ್ತು ಎಂಬುದನ್ನ ಪ್ರತಿಯೊಬ್ಬರು ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ। ಜೊತೆಗೆ ಈ ಒಂದು ವಿಡಿಯೋವನ್ನ ನೀವು ಲೈಕ್ ಮಾಡಿ ಹಾಗೂ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಿಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು।